अच्छा ठीक है, हिंदी में बात कर दो जो। सितंबर 27 को पहली बार मैं आया हुमनाबाद। जब हुमनाबाद पहुंचा, तीन या चार लोग थे साथ में। आज शायद ही कोई इतिहास होगा कि चार तीन महीने में आज मेरे पीछे 10,000 कार्यकर्ता है। This video present by Mannur Multi-Speciality Hospital, highly qualified and well experienced doctors team for emergency and trauma care 24/7 at Bare Hill Circle Ring Road, Gulbarga. Bidar Krishna Shweta Dutra Shastra Kiraro Matte Namma Dodar Nara Namma Mara Dutra Shweta Radanta Panda Panda Rare Radio MLC साहब, भोजपा साहब, भोजपा साहब, रमेश गौड़ा साहब, रमेश नम तालूक डिस्ट्रिक्ट अध्यक्ष रमेश पटेल साहेब, कोर कमिटी अध्यक्ष श्री सिकी साहेब, स्टेट वाइस प्रेसिडेंट वुमेन काउंसिल अवली जॉइन और गौतम सागर तालूक अध्यक्ष ಮತ್ತೆ ಹಲವಾರು ಮುಖಂಡರು ಈಗ ಒಂದೊಂದಾಗಿ ಹೆಸರು ತಗೊಂಡು ಇದ್ರೆ ಸಮಯ ಸಾಲಾಗಲ್ಲ. ದಯವಿಟ್ಟು ಶ್ರಮಿಸಿ. ವೇದಿಕೆ ಮೇರ್ತಕ್ಕಂತ ಎಲ್ಲ ಹಿರಿಯರ ಎಲ್ಲರಿಗೂ ಸ್ವಾಗತಿಸಂತೆ ನನ್ನ ಅಭಿಕ್ರೋಧ ಗೌರವ ಮತ್ತೆ ನಮಸ್ಕಾರ ಎಲ್ಲರಿಗೂ. ಬರತ್ತೆ ಸ್ವಲ್ಪ ಸ್ವಲ್ಪ ಹೋದ ನಂತರ ಬರತ್ತೆ. ಮೊದಲೇ ಆಗಿ ರಾಜಕೀಯವಾಗಿ ನನಗೂ ಅಷ್ಟು ಅನುಭವ ಇಲ್ಲ, ಅದಕ್ಕೆ ರಾಜಕೀಯದಲ್ಲಿ ಒಂದು ವೇದಿಕೆ ಮೇಲೆ ಮಾತಾಡಿದ ಅಷ್ಟೊಂದು ಅನುಭವ ಕಡಿಮೆ. ದಯವಿಟ್ಟು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಎಲ್ಲ ಹಿರಿಯ ಹತ್ರ ಅಡ್ವಾನ್ಸ್ ಆಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಈ ಹುಮನಾಬಾದ್ ನ ಮಹಾ ಜನತೆ ಸೆಪ್ಟೆಂಬರ್ 20ನೇ ತಾರೀಕು ಕುಮಾರಣ್ಣನ ನಾನು ಏನ್ ಅವಮಾನ ಕೊಟ್ಟಿದ್ರು ಹೋಗ್ರಪ್ಪ ನೋಡಪ್ಪ ಏನಾಗತ್ತೆ ನಿಮ್ ಹಣೆ ಮಾರಿಗೆ ಏನಾಗ್ಬಹುದು. ಅದ ನಂತರ ಬಂಡೆಪ್ಪಣ್ಣನ್ ಸಾಹೇಬ್ರ ಹತ್ರ ಹೋದೆ, ಅಣ್ಣ ಹಿಂಗಿದೆ ಹಿಂಗಿದೆ ಅಂತ. ಬಂಡೆಪ್ಪಣ್ಣ ಅವರು ತುಂಬ ಜಾವ್ ಅಚ್ಚಾಯಿ ಹೋತ ಜಾಕೆ ದೇಖೋ ಕ್ಯೂಕಿ ವಾಕೆ ಲೋ ಅಚ್ಚ ಹಿಂದಿ ಭೀ ಬೋಲ್ತಾ ಠೇರೋ ಜಿ ಮಾವಲು ಥೋಡ ಜಮ್ದೆ ಜಾಸ್ತಿ ಹಿಂದಿ ಅಂದ್ರೆ ನಾನು ಹಿಂದಿನಲ್ಲೇ ಮಾತಾಡ್ತೀನಿ. ಕನ್ನಡದಲ್ಲಿ ಮಾತಾಡಬೇಕು ಹಿಂದಿಯ ಅಚ್ಚಾ ಠೀಕ್ ಹಿಂದಿ ಮ್ಯಾಚ್ ಬಾತ್ ಕರ್ದು. ಸೆಪ್ಟೆಂಬರ್ 27 ಕು ಪಹಲಿ ಬಾರ್ ಮೈ ಆಯಾ ಹುಮನಾಬಾದ್. ಜಬ್ ಹುಮನಾಬಾದ್ ಪಹುಂಚಾ ತೀನ್ ಯಾ ಚಾರ್ ಲೋಗ್ ಥೇ ಸಾಥ್ ಮೇ. ಆಜ್ शायद ही कोई इतिहास होगा कि चार तीन महीने में आज मेरे पीछे 10,000 कार्यकर्ता है. यही है चाहत, यही है मोहब्बत जो मुझे आने वाले दिन हुमनाबाद में ही रखेगा इंशाअल्लाह. आप इतना मोहब्बत मेरे को दे रहे हैं, इतना चाहत हर गांव गली में. जब हम ये प्रोग्राम का शेड्यूल लगा रहे थे लोग बोले कि नहीं उधर जाना इधर जाना इगे कल लोग बेकंत ना इला कुमारण दूर बर्तवे इतने दूर से आते आते थका देंगे उनको अच्छा नहीं लगता. हमारा भी एक कर्तव्य बनता है कि उनका सेहत का ख्याल रखना है, क्योंकि ये एक व्यक्ति जैसे है जो सन्मान्य श्री देवेगौड़ा जी के बेटे. हर बार उनके दिल में यही है कि लोगों के समस्या मैं कैसे सुलझा सकूं, इसीलिए हमारा कर्तव्य बनता है कि उनका सेहत और उनका सेहत का ख्याल रखना हमारा सबका लोगों का चौथा. जब मैं प्रोग्राम बना रहा था देखा कि इष्ट दूर होगो नोड़ इष्टेल ओडाड़े कुमारण सेहत ऐन अंत ಬಟ್ ಹಂಗೂ ನಾನು ಅನಿಸುತ್ತೆ ಇಲ್ಲ ಕುಮಾರಣ್ಣ ಅವರು ಕೆಲವು ಕಡೆ ಅಂತೂ ಹೋಗ್ಲೇ. ಯಾಕೆ ನಾವು ಒಂದು 22 ವರ್ಷದ ವನವಾಸನಲ್ಲಿದ್ದೀನಿ ಕುಮಾರಣ್ಣ ಅವರೇ. ಇವತ್ತು
ನಿಮಗೆ ಅನ್ಸಲ್ಲ ವನವಾಸ ಇದೆ ಅಂತ ಅದು ತೋರಿಸಲಿಕ್ಕೆ ಅವರ ಹೆದರಲ್ಲಿ ನಿಮ್ಮ ಬಗ್ಗೆ ಮತ್ತೆ ನಿಮ್ಮ ಪಕ್ಷದ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಅಂತ ಅದಕ್ಕೆ ನಾವು ಇಷ್ಟೊಂದು ಹೋರಾಟ ಮಾಡಿದ್ವಿ ಅಣ್ಣವರೇ ಇವತ್ತು ಸುಮಾರು 100 ಕಿಲೋಮೀಟರ್ ಹೆಚ್ಚಿಗೂ ನಾವು ಹೋಗಿದ್ದೀವಿ ಕೆಲವು ಕಡೆ ಹೋಗ್ಲಕ್ಕಾಗಲಿಲ್ಲ ನಾನು ಬರ್ತೀನಿ ತಂದೆಯವರು ಬರ್ತಾರೆ ಕುಮಾರಣ್ಣವರು ಪ್ರಾಮಾಣಿಕ ಮಾಡಿದ್ರೆ ಇನ್ನೊಂದ್ಸಲಿ ಅವರು ಬಂದೇ ಬರ್ತಾರೆ ನಿಮ್ಮೆಲ್ಲ ಊರ್ ಕಡೆ ಬಂದು ಇನ್ನೂ ಹೋರಾಟ ಮಾಡ್ತಾರೆ ಇಷ್ಟು ಇಡೀ ದಿನದಲ್ಲಿ ಎಲ್ಲ ಕಡೆ ಹೋಗೋಕ ಒಂದ್ ಕಡೆ ಎಲ್ಲದ ಹತ್ರ ಏನ್ ಎಲ್ಲ ನಿಮ್ ನಿಮ್ಮದಿ ನಿಮ್ ಪ್ರೀತಿ ನಿಮ್ ವಿಶ್ವಾಸ ಎಲ್ಲ ಊರ್ ಕಡೆ ಹೋದ್ರೆ ಅದೇ ಬಡತನ ಅದೇ ಜನರ ಸಮಸ್ಯೆ ಕುಡಿಯೋ ನೀರ ಸಮಸ್ಯೆ ಆಗ್ಲಿ ರೈತರ ಸಮಸ್ಯೆ ಆಗ್ಲಿ ಸಾಲ ಸಮಸ್ಯೆ ಆಗ್ಲಿ ಹುಡುಗರು ಯುವಕರದು ಕಾಮಗಾರಿಕೆ ಸಮಸ್ಯೆ ಆಗ್ಲಿ ಏನಾಗಿದೆ ಇಲ್ಲಿ ಯಾಕೆ ಈ ಉಮನಾಬಾದ್ನ ಜನತೆ ಇಷ್ಟು ತನಕ ನಿಮ್ಮನ್ನ ಇಲ್ಲಿ ಮೂಲಗುಂಪು ಮಾಡಿಬಿಟ್ಟವ್ರೆ ಈ ಕರ್ನಾಟಕದ ಮಹಾಕಾರ್ಯ ರಾಜ್ಯದಿಂದ ಆ ಕೇಳಕ್ಕೆ ನಾನು ಬಯಸುತ್ತೇನೆ ಇವತ್ತು ರಾಜಕೀಯ ಪಕ್ಷ ಹತ್ರ ಕೇಳಬೇಕು ಈ ಪ್ರಶ್ನೆ ಏನ್ ತಪ್ಪು ಮಾಡವ್ರೆ ಉಮನಾಬಾದ್ ಮಹಾಜನತ ತಾವು ಈ ತರ ವ್ಯವಹಾರ ಅವ್ರಿಗೆ ಮಾಡಿದ್ರಂತ ಯಾವತ್ತಿಲ್ಲ ಅಭಿವೃದ್ಧಿ ಆಗಿರೋದಂದ್ರೆ ಶ್ರೀ ಮೀರಾಜುದ್ದೀನ್ ಪಟೇಲ್ ಸಾಹೇಬರು ಸ್ವರ್ಗೀಯ ಮೀರಾಜುದ್ದೀನ್ ಪಟೇಲ್ ಸಾಹೇಬರು ಮಂತ್ರಿ ಆಗಿರೋ ಕಾಲದಲ್ಲಿ ಜನತಾದಳದ ಪಕ್ಷದ ಸರ್ಕಾರದ ಮಾರ್ಗದಲ್ಲಿ ಈಗ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳಿಲ್ಲ ಆಗಿರೋದು ಅದ ನಂತರ ಇಲ್ಲಿ ಏನು ಬದಲಾವಣೆ ಆಗಿಲ್ಲ ಏನು ಕಾಮಗಾರಿಗಾರೆ ಏನು ಅಭಿವೃದ್ಧಿ ಕೆಲಸ ಆಗಲಿಲ್ಲ 15 ವರ್ಷದಂತೂ ಒಬ್ಬ ಶಾಸಕರು ಇಲ್ಲದಾರ ಹೌದು ಒಳ್ಳೆಯವರು ಅವ್ರ ಹತ್ರ ಕೇಳದ ಪ್ರಶ್ನೆ ಇಷ್ಟೇ ಇವ್ರು ಏನ್ ಇವ್ರು ಕುಡಿಯಕ್ ನೀರು ಹೆಕ್ಕಲ್ವಾದ್ರೆ ಒಬ್ಬ ಊರಿಗೆ ನಾನು ಬಂದವನಿ ನಿಮ್ಮ ಎಲ್ಲ ಊರಿನ ಸಮಸ್ಯೆ ಕುಡಿಯೋದು ನೀರು ಆರೋ ಪ್ಲಾಂಟ್ ಎಲ್ಲ ಊರಿನಲ್ಲಿ ಬಂದ್ ಆಗಿದೆ ಎಲ್ಲ ಊರಿನಲ್ಲಿ 2 ವರ್ಷ ಆಯ್ತು 3 ವರ್ಷ ಆಯ್ತು 4 ವರ್ಷದಿಂದ ಆರೋ ಪ್ಲಾಂಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅಣ್ಣ ಯಾವುದು ಚಾಲು ಆಗಲಿಲ್ಲ ಯಾವ ಒಂದು ಆರೋ ಪ್ಲಾಂಟ್ ಚಾಲು ಆಗಿಲ್ಲ ಅದು ಯಾರು ಕೇಳಂಗಿಲ್ಲ ಹೇಳಂಗಿಲ್ಲ ನಮ್ಮ ಒಂದು ತಾಲೂಕಿನಲ್ಲಿ 21,000 ಮತಗಳನ್ನು ಡಿಲೀಟ್ ಹಾಕಿದ್ರು 21,000 ಮತಗಳು ಡಿಲೀಟ್ ಹಾಕಿದ್ರು ನಾನು ಆ ಧ್ವನಿ ಎತ್ತಿದ ನಂತರ 10,000 ಮತಗಳನ್ನು ಒಂದೇ ಒಂದು ತಿಂಗಳಲ್ಲಿ ಸೇರ್ಪಡೆ ಮೂರು ಸೇರ್ಪಡೆ ಆಯ್ತು ನಾನು ತಹಸೀಲ್ದಾರ್ ಸಾಹೇಬ್ರ ಕೇಳಿದ್ರೆ ಯಾಕೆ ಸಾಹೇಬ್ರೆ ಯಾವ ವಿಷಯದಲ್ಲಿ ನೀವು 21,000 ಡಿಲೀಟ್ ಮಾಡಿದ್ರಿ ಇನ್ನೊಂದು ಅವಕಾಶ ಕೊಡಿ ಅಂದ್ರೆ ಅವರೊಂದು ಅವಕಾಶ ಮಾಡಿಕೊಟ್ರು 10,000 ಸೇರ್ಪಡೆ ಆಗಿದೆ ನನಗೆ ವಿಶ್ವಾಸ ಇದೆ ಇನ್ನೊಂದು 5-8,000 ಮಂದಿ ಅಂತೂ ಸೇರ ವಾಪಸ್ ಇದರಲ್ಲಿ ಸೇರತ್ತೆ ಬಂಧುಗಳೇ ಈ ಬರ ದಿನಗಳಲ್ಲಿ ರಾಜಕೀಯವಾಗಿ ವಿಷಯ ಮಾತಾಡಕ್ಕೆ ಹಲವಾರು ಕಾರ್ಯಗಳು ವಿಷಯಗಳು ಬರುತ್ತೆ ನಮ್ಮ ಜನತಾದಳ ಪಕ್ಷದ ಏನ್ ಹೋರಾಟ ಏನ್ ಸಮಸ್ಯೆ ಏನ್ ಕಾರ್ಯಕರ್ತರು ಎಂಥ ಕಾರ್ಯಕರ್ತರು ನಿಮ್ಮ ಮಧ್ಯದಲ್ಲಿ ಹೆಂಗೆ ನಾವು ಈ ಇಡೀ ಕರ್ನಾಟಕದಲ್ಲಿ ಕುಮಾರಣ್ಣ ಸರ್ಕಾರ ಪುನರ್ರಚಿಸಬೇಕಂತ ತೋರಿಸಿಕೊಳ್ಳುತ್ತದೆ ಸ್ಯಾಂಪಲ್ ಇದು ಇದೊಂದು ಸಣ್ಣ ಸ್ಯಾಂಪಲ್ ಈ ಬರ ದಿನಗಳಲ್ಲಿ ನಾವು ಇನ್ನಷ್ಟು ಹೋರಾಟ ಮಾಡ್ತೀವಿ ಊರ್ ಕಡೆ ನಾವು ಓಡಾಡ್ತೀವಿ ನಿಮ್ಮ ಮಧ್ಯದಲ್ಲಿ ಬಂದು ನಿಮ್ ಏನೇನ್ ಸಮಸ್ಯೆಗಳಿದೆ ಏನೇನ್ ಅರ್ಥಗಳಿದೆ ಏನೇನಿದೆ ಕುಮಾರಣ್ಣ ಹತ್ರ ಬೇಡಿಕೆ ಇಟ್ಟು ಪ್ರಮಾಣ ಮಾಡಿ ಅದ್ರ ಮೇಲೆ ನಾವು ಹೆಂಗಾದ್ರೂ ಬಗೆಸಕ್ಕೆ ಪ್ರಯತ್ನ ಪಡ್ತೀವಿ ನಮ್ ಕಡೆ ಇರೋದು ಮುಖ್ಯ ಆದ ವಿಷಯ ಕುಮಾರಣ್ಣ ಅವರೇ ನಮ್ಮ ಹುಡುಗರು ಯಾವತ್ತೂ ಹೇಳ್ತಾರೆ ಇಲ್ಲಿ ಅಣ್ಣವರಿಗೆ ನೀವು ಈ ಮಾತು ಹೇಳಬೇಕು ಯಾಕಂದ್ರೆ ಯಾವ ತರ ನೀವು ಯಾವತ್ತು ಸಹ ಒಂದು ಮಾತು ಕೊಟ್ಟಿದ್ದೀರಾ ಆ ಮಾತು ಮೇಲೆ ನೀವು ನಡ್ಕೊಂಡು ತೋರಿಸಿದ್ದೀರಾ ಅದು ನಮ್ದು ಒಂದೇ ಸರ್ಕಾರ ನಾವು ಸಾಲ ಮನ್ನಾ ಪ್ರಮಾಣಿಕ ಮಾಡಿ ಆ ಸಾಲ ಮನ್ನಾ ಇವತ್ತು ಇಡೀ ರೈತರಿಗೆ ಮಾಡಿ ತೋರಿಸಿದ್ದು ಇದು ಹೌದು ಎಲ್ಲೇ ರೈತರೇ ಆ ಒಂದು ಒಳ್ಳೆ ಚಪಾಲಿಗೆ ಕುಮಾರಣ್ಣ ಪೂರ್ವಕ್ಕೆ ಕೊಡಬೇಕು ನೀವೆಲ್ಲರೂ 14,000 ಮಂದಿ ತಾಲೂಕಿನಲ್ಲಿ ಬೋರೆ ರೈತರು ಸಾಲ ಮನ್ನಾ ಮಾಡೋ ಒಂದು ಬೇಡಿಕೆ ಕುಮಾರಣ್ಣ ಅವರೇ ಈರದ ಜನದೇ ಇದೆ ನಮ್ಮ ಒಂದು ದೊಡ್ಡ ಫ್ಯಾಕ್ಟರಿ ಇದೆ ಹಳ್ಳಿಕೇಡ್ ಫ್ಯಾಕ್ಟರಿ ಆ ಶುಗರ್ ಫ್ಯಾಕ್ಟರಿ ಅದು ಒಂದ್ ಕಾಲದಲ್ಲಿ ಮಿರಾಜುದ್ದೀನ್ ಪಟೇಲ್ ಸಾಹೇಬ್ ಇರುವಾಗ ಅದು ಪ್ರಾಫಿಟ್ ನಲ್ಲಿತ್ತು ಅದು ಈಗ ಯಾವುದೋ ಸರ್ಕಾರ ಅದು ಏನೋ ಸಮಸ್ಯೆ ಇಟ್ಕೊಂಡು ಅದನ್ನ ಮಾರಾಟಕ್ಕೆ ಕೊಂಡವ್ರೆ ಅದ್ ಲೀಸ್ ನಲ್ಲಿ ಮಾಡಕ್ ಏನೋ ಪ್ರಯತ್ನ ಪಡ್ತವ್ರೆ ಅದ್ರ ಬದಲೇ ತಾವು ಒಂದು ವಾದ ಮಾಡಬೇಕಿಲ್ಲಿ ನಮ್ಮ ಹುನ್ನಾಬಾದ ಜನತೆ ಯಾಕಂದ್ರೆ ಅವತ್ತು ಯಾವತ್ತೂ ಏನು ದೊಡ್ಡ ಕೇಳಿಲ್ಲ ಅವ್ರು ಕೇಳ್ತಾ ಇರೋದು ಈ ಫ್ಯಾಕ್ಟರಿ ಸ್ವಂತ ಬದುಕಿಗೆ ಅವ್ರು ಕೇಳ್ತಾ ಇದ್ರು ಈ ಫ್ಯಾಕ್ಟರಿ ರೈತರ ಪರವಾಗಿರೋದು ನಮ್ಮಲ್ಲಿ ಬೆಲೆ ನಮ್ಮಲ್ಲಿ ಕಬ್ಬು ತುಂಬಾ ಬೆಲೆ ಆಗುತ್ತೆ ನಮ್ಮಲ್ಲಿ ಬೆಲೆ ಸಿಗ್ತಾ ಇಲ್ಲ ಕಬ್ಬಿಗೆ ಪ್ರತ್ಯೇಕವಾಗಿ ಈ ವರ್ಷ ಅಂತೂ ಎಲೆಕ್ಷನ್ ಆಗ ಕಾರಣ ಎಲ್ಲಾ ತಾಲೂಕಿನಲ್ಲಿ ಅವ್ರವ್ರ ಕಡೆ ಅವ್ರವ್ರ ಫ್ಯಾಕ್ಟರಿ ಅವ್ರು ಮಾಡ್ಕೊಂಡವ್ರಲ್ಲ ನಮ್ಮ ತಾಲೂಕಿನಲ್ಲಿ ಒಂದು ಫ್ಯಾಕ್ಟರಿ ಇಲ್ಲ ಅದನ್ನ ನೀವು ಹೆಂಗಾದ್ರೂ ಸರ್ಕಾರ ಅಂತೂ ಮಾಡೇ ಮಾಡ್ತೀವಿ
ಸರ್ಕಾರ ಅಂತೂ ನೀವು ಕುಮಾರಣ್ಣ ಅಂತೂ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ, ಅದನ್ನ ಇಲ್ಲಿ ನೀವು ಹೆಂಗಾದ್ರೂ ಮಾಡಿ ಅದು ಫ್ಯಾಕ್ಟರಿ ಅಂತೂ ಚಾಲನೆ ಮಾಡ್ತೀರಂತ ಒಂದು ಆಶ್ವಾಸನೆ ನಮ್ಮ ಹುಮನಾಬಾದ್ ಜಾರ್ಜ್ ಅಂತೆ ಕೊಡಲೇಬೇಕಾಗುತ್ತೆ. ನಾನು ಒಬ್ಬ ಯುವಕಾಗಿನಾದೀನಿ, ಇಲ್ಲಿ ಎಷ್ಟು ಮಂದಿ ನೋಡ್ತಾ ಇದ್ದೀನಿ, ಅಣ್ಣವ್ರು ನೋಡಿರ್ಬೋದು, ಎಲ್ಲರೂ ನೋಡಿರ್ಬೋದು, 70% ಯುವಕರು ನಮ್ಮ ಒಟ್ಟಿಗೆ ಸೇರೋಟದ. ಇದೇ ನಮ್ಮ ಯುವಕರ ಶಕ್ತಿ, ಇದೇ ನಮ್ಮ ಮುಂದಿನ ಹೋರಾಟ, ಇದೇ ನಮ್ಮ ಯುವಕರ ಮುಂದಿನ ಹೋರಾಟ ಏನಂದ್ರೆ ನಿಮ್ಮ ಪರವಾಗಿ ನನ್ನ ಹೋರಾಟ ಇರುತ್ತೆ. ಹೌದು, ನಾನು ಬೆಂಗಳೂರಿನಿಂದ ಬಂದಿದ್ದೀನಿ, 700 ಕಿಲೋಮೀಟರ್ ದೂರದ ಬಂದಿನಿ, ಸುಮ್ಮನೆ ಬರಲಿಲ್ಲ. ನಾನು ಸುಮ್ಮನೆ ಬರಲಿಲ್ಲ, ನಾನು ಎಲ್ಲ ಮಾಡಿ ಎಲ್ಲ ಒಂದ್ ಕಡೆ ನನ್ನ ತಂದೆಯವ್ರ ಹತ್ರ ಕೇಳದೆ, ತಂದೆಯವ್ರೆ ಈ ಕಡೆ ಹೋಗ್ತಾ ಇದ್ದೀನಿ ತಮ್ದು ಏನಾಗದಂದ್ರೆ, ಒಂದ್ ಮಾತು ಹೇಳೋದು, ನಿಮ್ ಹೃದಯದಲ್ಲಿ ಜನಸೇವಾ ಅಂತ ಲಕ್ಷ ಇದ್ರೆ ನೀನು ಹೋಗು, ಇಲ್ಲ ಅಂದ್ರೆ ನೀನು ಹೋಗ್ಬೇಡ್ರಪ್ಪ. ನಿನ್ಗೇನಿದೆ ನಿನ್ ಕಡೆ, ನಿನ್ ಪಾರ್ಟಿಗೆ ನೀನ್ ಕೆಲಸ ಮಾಡ್ಕೊಂಡು ಕಾಮಾರಿಕೆ ನಡ್ಸ್ಕೊಂಡು ನೀನು ಹೋಗಂತ. ನಾನಿಲ್ಲ, ತಂದೆಯವ್ರ ಹತ್ರ ಒಂದು ಇವತ್ತು ಈ ವೇದಿ ಮುಖಾಂತರ ನಾನು ಒಂದು ಪ್ರಮಾಣಿಕೆ ಮಾಡೋಗ್ತೀನಿ. 55 ವರ್ಷದ ನೀವೇನ್ ರಾಜಕಾರಣದ ಹೋರಾಟ ಮಾಡಿದಿರೋ, ಇಲ್ಲಿ ತನಕ ನಿಮ್ಮ ಯಾವುದು ಒಂದು ನಿಮ್ಮಲ್ಲಿ ಧಕ್ಕೆ ಬರಲಿಲ್ಲ. ನಾನು ಪ್ರಮಾಣಕ್ಕೆ ಮಾಡ್ತೀನಿ, ನಾನು ಎಲ್ಲ ಜೀವಿತ ತನಕ ಇದೆ, ನಿಮ್ಮ ಸ್ಥಾನ ಮಾಡ ಮತ್ತೆ ನಿಮ್ಗೆ ಒಂದು ಧಕ್ಕೆ ಬರೋದ ಮಾಡಕ್ ಅವಕಾಶ ಬಿಡಲ್ಲ ಅಂತ ಪ್ರಾಮಾಣಿಕೆ ಮಾಡೋಗ್ತೀನಿ. 800 ಕಿಲೋಮೀಟರ್ ಯಾಕೆ ಬಂದೆ ಅಂತ ಕೇಳ್ತಾರೆ ಕೆಲವರು. ಇಲ್ಲಿರೋರು ನಿಮ್ ಬಗೆಸ್ಸನ್ನು ಸಮಸ್ಯೆ ಮಾಡಕ್ಕೆ ಆಗ್ತಾ ಇಲ್ಲ, ನಿಮ್ ಬಗೆಸ್ಸೆ ಬಗ್ಗೆ ಪರಿಹಾರ ತರಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಬಂದಿದ್ದೆ ನಿಮ್ಮ ಎದುರುಗಡೆ. ಒಬ್ಬ ಯುವಕ ಏನ್ ಮಾಡಬಹುದಂತ 3 ತಿಂಗಳಲ್ಲಿ ಇಲ್ಲಿ ತೋರಿಸ್ತಾನೆ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಆಶೀರ್ವಾದ ಇದ್ರೆ ಮುಂದೆ ಬರೋ ತಿಂಗಳಲ್ಲಿ ನಾನ್ ನಿಮ್ ಪರವಾಗಿ ಹೋರಾಟ ಮಾಡಿ ಹುಮನಾಬಾದಿನ ಮಾ ಜನತೆಗೆ ಒಂದು ಜಿಂದಾಬಾದ್ ಹುಮನಾಬಾದ್ ಅಂತ ಮಾಡ್ತೀನಿ, ಜೈ ಹುಮನಾಬಾದ್ ಅಂತ ಮಾಡಿ ತೋರಿಸಿದ ಅಂತ ಆಶ್ವಾಸನೆ ಮತ್ತೆ ಪ್ರಮಾಣಿಕೆ ಮಾಡ್ತೀನಿ. ಒಂದೇ ಹೇಳುದು, ಯುವಕನಾಗಿದ್ರೆ ಸ್ವಲ್ಪ ಅನುಭವ ಕಡಿಮೆ ಇರುತ್ತೆ ರಾಜಕೀಯವಾಗಿ. ಹೌದು, ತಂದೆಯವರು ಇಲ್ಲಿ ತನಕ ನಮ್ಮನ್ನ ರಾಜಕೀಯವಾಗಿ ಮೊದಲೇ ಆಗಿ ಒಂದು ಸ್ಟೇಜ್ ಮೇಲೆ ಕೂರಿದ್ರು, ನಾವು ಮೊದಲೇ ಅದು ಒಂದು ರಾಜಕೀಯವಾಗಿ ಭಾಷಣ ಇಡೋ ಸಹ. ಅದಕ್ಕೆ ಅನುಭವಸ್ತು ಸ್ವಲ್ಪ ಕಡಿಮೆ ಇರುತ್ತೆ. ನೀವೆಲ್ಲರೂ ನಮ್ ಸಿಟ್ಟು ನಮ್ಮ ಯುವಕರಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ, ಅದಕ್ಕೆ ನೀವು ಕ್ಷಮೆ ಕೊಡಬೇಕು, ಕ್ಷಮೆ ಹಾಸಬೇಕು. ಒಟ್ಟಿಗೆ ಇರ್ರಿ, ನಾನು ಈಗ 3 ತಿಂಗಳ ನಿಮ್ಮ ಒಟ್ಟಿಗೆ ಹೆಂಗ್ ಹೋರಾಟ ಮಾಡ್ತೇನೆ ನೀವು ನೋಡ್ತಾ ಇದ್ದೀರ. ಬರೋ ದಿನಗಳಲ್ಲಿ ನಾನು ನಿಮ್ ಪರವಾಗಿ ಇದೇ ತರ ಎಲ್ಲಿಯ ಸಮಸ್ಯೆಗೆ ಮೊದಲೇ ಆಗಿ ಕಾಮಗಾರಿಕೆ ನಿಮ್ಮ ನಿಮ್ಮದಿ, ನಿಮ್ಮ ಕಾಮಗಾರಿಕೆ ನಿಮ್ಗೆ ಹೆಂಗ್ ಒಂದು ನಿಮ್ಮ ಅಸ್ತಿತ್ವ ಇರಬೇಕು. ಈ ಊರಿನ ಯುವಕರು ನಾಡು ಬಿಟ್ಟು ನಾಡು ಹೋಗ್ತಾ ಇದ್ದಾರೆ. ಕುಮಾರಣ್ಣವ್ರ ಕೆಲ ಕಡೆ ಹೋಗದ ಕಣ್ಣಿಂದ ನೀರು ಬಂತು. ಏನ್ ಸಮಸ್ಯೆ ಇದು, ಏನು ಮನೆ, ಹೆಂಗ್ ಇವ್ರು ಬಡತನ, ಇಂಥ ಒಂದು ಬಡತನ ಕರ್ನಾಟಕದಲ್ಲಿ ಜನರಾಗಿದೆ ಅಂದ್ರೆ ಹೆಂಗಿದು ಬಗೆಹರಿಸೋದು ಫೈಜ್ ಅಂತ ನನ್ನ ಹತ್ರ ಪ್ರಶ್ನೆ ಕೇಳಿದ್ರು. ಅಣ್ಣನ ಹತ್ರ ಹೇಳಿದ್ರೆ, ಅಣ್ಣ ಇದೇ ಸಮಸ್ಯೆ ಮನಸ್ಸಿಲ್ಕೊಂಡು ನೀವು ಅನ್ಸ್ಕೊಳ್ಳಿ ಅಂತ ಇಲ್ಲಿ ಇಡೀ ಕರ್ನಾಟಕ ಹುಮನಾಬಾದ್ ನಲ್ಲಿ ಇವತ್ತು ತಿರುಗಾಡಿದ್ವಿ. ಜಾಸ್ತಿ ಮಾತಾಡಕ್ ಹೋಗ್ಲಲ್ಲ. ನನಗೇನಂದ್ರೆ ನಮ್ಮಲ್ಲಿ ಹೇಳ್ತಾರೆ, ಬಡವಕ್ಕೆ ಸಾಮ್ನೆ ಜ್ಯಾದಾ ಬಾತ್ ನೀ ಕರ್ನ, ಏ ಅಮರ ಸಂಸ್ಕೃತಿಯೇ ಹೇಳು. ಆಗಿಲ್ಲ, ಅದು ಏನಾಗಿದೆ ಅಂದ್ರೆ ನಾನು ಹೇಳ್ತೀನಿ ಒಂದು ಕ್ವಿಕ್ ಆಗಿ ಒಂದು ಹೇಳಿದೆ. 14 ತಿಂಗಳು ಅವ್ರು ಸಾಲ ಮನ್ನೆ ಸರ್ಕಾರ ಇರೋ ಟೈಮ್ನಲ್ಲಿ ಸಾಲ ಮನ್ನಾ ಮಾಡೋರು 25,000 ಕೋಟಿ. ಅದರಲ್ಲಿ 7,000 ಕೋಟಿ ಇವ್ರು ಏನ್ ಮಾಡೋರು, ಬಿಜೆಪಿ ಸರ್ಕಾರ ಬಂದವರಲ್ಲ, ಅಲ್ಲಿ ಇಲ್ಲದವರು ಸರ್ಕಾರ ಜೋಡಿ ಸರ್ಕಾರ ಅವ್ರಿರೋ ಇದು ಉಳಿದಿರೋದು 7,000 ಕೋಟಿನ ಬೇರೆ ಇದಕ್ಕೆ ಡೈವರ್ಟ್ ಮಾಡಿದ್ರು. ಅದಕ್ಕೆ ಕೆಲವರು ಸಾಲ ಮನ್ನಾ ಆಗಲಿಲ್ಲ, ಆ ಪ್ರೊಸೆಸ್ ಆಗಿದೆ. ಅದು ಬಂದ ತಕ್ಷಣ ಅದನ್ನ ಪ್ರಮಾಣ ಆಯ್ತು. ನಾನು ಮಾತಾಡ್ತೇನೆ, ಇವನ್ ಸ್ವಲ್ಪ ಆಚರಿಸ್ಕೊಡು, ಇವನ್ ಸ್ವಲ್ಪ ಹಿರಿಯವ್ರೆ ಇಷ್ಟು ನನ್ನ ಪ್ರೀತಿ, ಇಷ್ಟೊಂದು ನಾನು ಇದು ಮಾಡಿದ ಯತ್ನ ಮೇರೆಗೂ ಪ್ಯಾರ್ ವಿಶ್ವಾಸ ದೇ ಶುಕ್ರಿಯ. ಮೈ ಜ್ಯಾದಾ ಬಾತ್ ನೀ ಕರ್ತಾ ಔರ್ ಲೋಗ್ ಹೇ ಬಾತ್ ಕರ್ನೆ ಕೆ ಲಿಯೆ ಆಪ್ಕೆ ಪಾಸ್ ಬೈಠ್ ಕೆ ಮೈ ಬಾತ್ ಕರೂಂಗಾ ಫಿರ್ ಸೆ ಏಕ್ ಏಕ್ ಗಲ್ಲಿ ಮೇ ಏಕ್ ಏಕ್ ಹಳ್ಳಿ ಮೇ ಆಕೆ ಆಪ್ ಲೋಗೋಕೆ ಸಾಥ್ ಬೈಠ್ ಕೆ ಮೈ ಚರ್ಚಾ ಕರ್ತಾ ಹೂ ಫಿರ್ ಆಪ್ ಲೋಗೋ ಕಾ ಸಬ್ಕಾ ದುಆ ನಿಮ್ ಪ್ರೀತಿ ವಿಶ್ವಾಸ ನಮ್ಮ ಆಶೀರ್ವಾದ ನಮಗೂ ಇರಬೇಕು, ನಮ್ಮ ಪಕ್ಷನೇ ಇರಬೇಕು, ಕುಮಾರಣ್ಣನಿಗೆ ಇರಬೇಕು. ದೇವೇಗೌಡರು ಎಂತ ದೇವೇಗೌಡರು ಅಂದ್ರೆ ಕುಮಾರಣ್ಣನ್ ಸರ್ಕಾರ ಕುಮಾರಣ್ಣ ಅಂತ ಒಂದು ಮಗ ಅಂತ ಮಾಡೋರು.
ಇನ್ನ ಅವರ ಫ್ಯಾಕ್ಟರಿ ಹೆಂಗ ಅಂತ ನಮ್ಮ ತರ ಯುವಕರನ್ನ ಸೃಷ್ಟಿಪಡಿಸೋ ಫ್ಯಾಕ್ಟರಿ ಹೋರಾಟ ಅವರಾದ ಇದೇ ದೇವೇಗೌಡರ ಶಕ್ತಿ ಇದೇ ನಮ್ಮ ಜನತಾ ಪರವಾದ ಶಕ್ತಿ ಅದಕ್ಕೆ ತಮ್ಮ ಎಲ್ಲ ಸಹಕಾರ ಬೇಕು ಈ ಎರಡು ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ ಕೆಲವರು ವಿಷಯ ಇದೆ ಮಾತಾಡಕ್ಕೆ ನನಗಿಂತ ಹಿರಿಯವರು ಸಾಹೇಬರು ತಂದೆ ಕುಮಾರಣ್ಣವ್ರ ಮಾತು ಕೇಳಬೇಕು ಇಬ್ರಾಹಿಂ ಸಾವ್ರ ಮಾತು ಕೇಳಬೇಕು ನಿಮ್ಮ ಇಚ್ಛೆ ಇದೆ ಹಿರಿಯರು ಮಾತು ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ